Hello. Baburao Kanchpur, hi. Prasad, hi. Hi, Madam Antaidharmani. Oh, hello, Babu Aure, namaste. hi, Prasad Aure. Hello, hi, Antaidharmani. Oh, Nankuma Shanai Vini. Ni Velru Hegidiri. Hello, Santosh Aure. Hegidiri. Vishwas B.R. Gowda, hi. ಆತ್ಮೀಯರೆ, ಇವತ್ತು ನಮ್ಮ ಜೊತೆ ಕನ್ನಡದ ಪ್ರತಿಭಾವಂತ ಹುಡುಗಿ ಪಲ್ಲವಿ ಗೌಡ ಲೈವ್ ಅಲ್ಲಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, 6ನೇ ತಾರೀಕು ಅಕ್ಟೋಬರ್ ಈಕೆ ಅಭಿನಯಿಸಿರುವಂಥ ಚಿತ್ರ ಕಿಡಿ ಬಿಡುಗಡೆ ಆಗ್ತಾ ಇದೆ. ಈಕೆ ವಾಲ್ಯೂಮ್ ಡೌನ್ ಮಾಡಿ. ಈಕೆ ಸೀರಿಯಲ್ನಲ್ಲಿ ಭಾರಿ ಪ್ರಖ್ಯಾತಿ. ನೋಡೋಕ್ಕೆ ಮುದ್ದಾಗಿದ್ದಾರೆ. ಸ್ವಲ್ಪ ಆ ಕಡೆ ಬ್ಲೀಚ್ ಆಗ್ತಾ ಇದೆ. ಸ್ವಲ್ಪ ಈ ಕಡೆ ಕೂತ್ಕೊಂಡು ಅವ್ರ ಜೊತೆಗೆ ನೀನೇ ಕಾನ್ಸಂಟ್ರೇಟ್ ಮಾಡಮ್ಮ. ಓಕೆ, ಬೈ. ಕಡೆ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ. ಆ್ಯಂಡ್ ನೀವು ನನ್ನನ್ನು ಸಾಕಷ್ಟು ಧಾರಾವಾಹಿಗಳಲ್ಲಿ ನೋಡಿರ್ತೀರಿ. ಆ್ಯಂಡ್ ಪ್ರೀವಿಯಸ್ ಆಗಿ ಬಂದಿರೋ ನಮ್ಮ ಸಿನಿಮಾನು ಇಷ್ಟಪಟ್ಟಿರ್ತೀನಿ. ಊಟ ಮಾಡಿಲ್ಲ ಅನ್ಸೋದಕ್ಕೆ ತುಂಬ ಸೈಲೆಂಟ್ ಆಗಿ. ಇಲ್ಲ ಇಲ್ಲ, ಆ್ಯಕ್ಚುಲಿ ಈಗ ಸ್ಲೋ ಆಗಿ ಸ್ಟಾರ್ಟ್ ಆಯ್ತಲ್ಲ, ಸೊ ಎನರ್ಜಿ ಗ್ರ್ಯಾಚುಲಿ ಇನ್ಕ್ರೀಸ್ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಮಾತಾಡ್ತಿದ್ದೀನಿ. ಆ್ಯಂಡ್ ಈಗ ನಾನು ಲೈವ್ ಯಾಕೆ ಬಂದಿದ್ದೀನಿ ಅಂತಂದರೆ, ನನ್ನ ಅಪ್ಕಮಿಂಗ್ ಫಿಲ್ಮ್ ಕಿಡಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಏನ್ ಮಾಡ್ತಿದ್ದೀರಾ? ಈಗಾಗಲೇ ಸಾಂಗ್ಸ್ ಕೂಡ ರಿಲೀಸ್ ಆಗಿದೆ. ನಾನು ಆದಷ್ಟು ಲಿಂಕ್ನ ಶೇರ್ ಮಾಡಿದ್ದೀನಿ. ಇನ್ನೂ ನೀವು ಆ ಸಾಂಗ್ಸ್ನ ನೋಡಿಲ್ಲ ಅಂದರೆ ನೋಡಿ, ಇಷ್ಟಪಟ್ಟಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಶೇರ್ ಮಾಡಿ. ಓ ಥ್ಯಾಂಕ್ ಯು ಸೋ ಮಚ್. ಸಂಜನಾ ಸಂಜು ಹಾಯ್ ಅಕ್ಕ ಅಂತ ಹೇಳ್ತಾ ಇದಾರೆ. ಓ ಹಾಯ್ ಸಂಜು, ಥ್ಯಾಂಕ್ ಯು ಸೋ ಮಚ್. ಪಬ್ಲಿಸಿಟಿ ಯಾ ಸ್ಟಾರ್ಟ್ ಆಗಿದೆ ಮೀಡಿಯಾಲಿ. ಆ್ಯಂಡ್ ಈಗ ನಿಮ್ಗೆ ಎಲ್ರಿಗೂ ಆದಷ್ಟು ಡೈರೆಕ್ಟ್ ಆಗಿ ಮೀಟ್ ಮಾಡೋದಕ್ಕೆ ಫೇಸ್ಬುಕ್ ಇಸ್ ಗುಡ್ ಪ್ಲೇಸ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ. ಥ್ಯಾಂಕ್ ಯು ನಿಂಗರಾಜ್ ಅವರೇ. ಯಾವ ಸಿನಿಮಾದ ನಾಯಕಿ ನೀವು ಅಂತ ಶುಭರಾಯ್ ಕೇಳ್ತಾ ಇದ್ದಾರೆ. ಹಾಯ್, ಪ್ರೀವಿಯಸ್ ಆಗಿ ನನ್ನ ಮೊದಲನೇ ಸಿನಿಮಾ ಮಾಡಿದ್ದು ಪ್ರೇಮ ಗೀಮಾ ಜಾನೇದು ಅಂತ, ಅದು ಲಾಸ್ಟ್ ಇಯರ್ ಸೆಪ್ಟೆಂಬರ್ 2 ರಿಲೀಸ್ ಆಯಿತು. ಆ್ಯಂಡ್ ಈಗ ನನ್ನ ಅಪ್ಕಮಿಂಗ್ ಫಿಲಮ್ ಕಿಡಿ ಅಂತ, ಕಿಡಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ತಪ್ಪದೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಈ ಸಿನಿಮಾದಲ್ಲಿ ಸಿನಿಮಾನ ಜನ ಯಾಕೆ ನೋಡಬೇಕು? ಸಿನಿಮಾ ಈಗ ಪ್ರತಿಯೊಬ್ಬರೂ ತುಂಬ ಶಾರ್ಟ್ ಟೆಂಪರ್ಡ್ ಆಗಿದ್ದಾರೆ. ಆ್ಯಂಡ್ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಕ್ಯಾಶುವಲ್ ಆಗೋಗಿದೆ. ಸೊ ಅದನ್ನೇ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ನೀವು ಕೆಲವು ಸೀನ್ಸ್ನ ನೋಡಿದಾಗ, ಓ ನನ್ನ ಲೈಫಲ್ಲೂ ಹೀಗೆ ಆಯ್ತಲ್ಲ ಅನ್ನೋ ರಿಯಲಿಸ್ಟಿಕ್ ಸೀನ್ಸ್ ತುಂಬ ಇದೆ. ಸೊ ನೀವು ಆ ಸಿನಿಮಾ ನೋಡಿದ್ರೆ, ಓಕೆ ನಾನು ಇವಾಗಿಂದ ಚೇಂಜ್ ಆಗಬೇಕು ಅನ್ನೋದು ನಿಮಗೂ ಬರ್ಬೋದು. ನಾನಾಗಲೇ ಒಂದು ಕ್ಲೂ ಕೊಟ್ಬಿಟ್ಟಿದ್ದೀನಿ ನಿಮಗೆ ಸಿನಿಮಾದ ಬಗ್ಗೆ. ಸೊ ಸಿನಿಮಾನ ಮಿಸ್ ಮಾಡಿದೆ ನೋಡಿ. ಇದು ಕಪಲ್ ಬಗ್ಗೆ ಇರುವಂಥ ಸಿನಿಮಾ. ಸೊ ಕೋಪ ಮಾಡಿಕೊಂಡ್ರೆ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ ಲೈಫಲ್ಲಿ ಅನ್ನೋದೇ ಈ ಸಿನಿಮಾ ಥ್ರೆಟ್. ಅಲ್ಲ, ಸಾಮಾನ್ಯವಾಗಿ ಟಿವಿ ಸೀರಿಯಲ್ಲಿಂದ ಬಂದವರು ಈಗ ದೊಡ್ಡ ಪರದೆಗೆ ಎಂಟರ್ ಆಗಿದ್ದೀರಿ. ಸಣ್ಣ ಪರದೆಯಲ್ಲಿ ಭಾರಿ ಫೇಮಸ್ ನೀವು. ಈಗಾಗಲೇ ಒಂದು ಸಿನಿಮಾ ನೀವು ಹಿಂದೆ ಮಾಡಿದ್ದೀರಿ ಅಂದ್ರೆ 1 ವರ್ಷದ ಹಿಂದೆ. ಯಾವ ಸಿನಿಮಾ ಅದು? ಪ್ರೇಮ ಗೀಮ ಜಾನೇದು. 1 ವರ್ಷಕ್ಕೆ 1 ಸಿನಿಮಾ ಅಂದ್ರೆ 1 ವರ್ಷ ಡಿಲೇ ಆಗಿದೆ ಯಾಕೆ?
ನಾನು ಒಂದು ಒಳ್ಳೆ ಸ್ಟೋರಿಗೆ ವೆಯ್ಟ್ ಮಾಡ್ತಿದ್ದೆ. ಬರೀ ಗ್ಲಾಮರಸ್ ರೋಲ್ ನಂಗೆ ಇಷ್ಟ ಇಲ್ಲ, ನಾನು ಮಾಡೋ ಪ್ರತಿಯೊಂದು ಪಾತ್ರಕ್ಕೂ ಸ್ಕೋಪ್ ಇರಬೇಕು. ಅಂಡ್ ಸುಮ್ಮನೆ ಬಬ್ಲಿ ಬಬ್ಲಿ ಆಗಿ ಹಾಯ್ ಬಾಯ್ ಅನ್ಕೊಂಡಿರೋ ಪಾತ್ರ ನಂಗೆ ಇಷ್ಟ ಇಲ್ಲ. ವೈರಾ ಸಿನಿಮಾದ ನಾಯಕ ನವರಸನ್ ಈ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಓ ಥ್ಯಾಂಕ್ ಯು ಸೋ ಮಚ್. ಹಲೋ, ಅವ್ರ ಸಿನಿಮಾನು ನಿಮ್ಮ ಸಿನಿಮಾ ಜೊತೆನೆ ಬಿಡುಗಡೆ ಆಗ್ತಾ ಇದೆ. ಓ ವೆರಿ ನೈಸ್. ನೀವು ನಮ್ಮ ಸಿನಿಮಾ ನೋಡಿ, ನಾವು ನಿಮ್ಮ ಸಿನಿಮಾ ನೋಡ್ತೀವಿ. ಒಬ್ರಿಗೊಬ್ರು ಪ್ರಮೋಟ್ ಮಾಡ್ಕೊಂಡು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕಾಗಿದೆ. ಯಾರೋ ಕೆಲವರು ಕೋಪ ಮಾಡ್ಕೊಂಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಓ, ನಿಮ್ಮ ಮೆಸೇಜಿಗೆ ನಾನು ರಿಪ್ಲೈ ಮಾಡ್ತಿಲ್ವಾ? ನಾನು ಪ್ರತಿಯೊಂದು ಮೆಸೇಜ್ಗೂ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ಆ್ಯಂಡ್ ನಿಮ್ಮ ಪ್ರತಿಯೊಂದು ಮೆಸೇಜ್ಗೂ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಈ ಸಿನಿಮಾದ ಡೈರೆಕ್ಟರ್ ರಘು. ರಘು ಸರ್, ಹೌದು. ಬೇಸಿಕ್ಲಿ ಆತ ಬಂದು ಕೊರಿಯೋಗ್ರಾಫರ್. ಕೊರಿಯೋಗ್ರಾಫಿಂದ ಬಂದಾಗ ಈ ಸಿನಿಮಾ ಕಿಡಿ ಅಂತ ಮಾಡಿದ್ದಾರೆ. ಇದರಲ್ಲಿ ಕೊರಿಯೋಗ್ರಾಫರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಕಥೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ? ಎರಡಕ್ಕೂ ಅವರು ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಡೈರೆಕ್ಷನ್ನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಸೊ ಏನಂತ ಹೇಳೋದು, ವೆನ್ ಇಟ್ ಕಮ್ಸ್ ಟು ವರ್ಕ್ ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಅದ್ರ ಬಗ್ಗೆ ಕತೆ ಬಗ್ಗೆ ನಮ್ಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಎಲ್ಲೂ ರೆಸ್ಟ್ರಿಕ್ಟ್ ಮಾಡಿಲ್ಲ. ಈ ಪಾತ್ರದಲ್ಲಿ ಇಷ್ಟೇ ಮಾಡಿ, ಈ ಸೀನಲ್ಲಿ ಇಷ್ಟೇ ರಿಯಾಕ್ಟ್ ಮಾಡಿ ಅಂತೇನು ಹೇಳಿಲ್ಲ. ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆದಷ್ಟು ನಮಗೆ ಲೈಕ್ ಇನ್ನ ಚೇಂಜಸ್ ಬೇಕು ಅಂತ ಅನ್ನೋದಾದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲೂ ಕಾಂಪ್ಲಿಕೇಟೆಡ್ ಅಂತಾನೆ ಅನ್ಸಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿ ಪ್ರತಿಯೊಬ್ಬರು ಫಸ್ಟ್ ಡೇನೆ ತುಂಬಾ ದಿನದಿಂದ ಪರಿಚಯ ಇರೋರ ಥರ ಎಲ್ರಿಗೂ ಫ್ರೆಂಡ್ಲಿ ಆಗಿದ್ದು ಅವ್ರು ಸಕ್ಕ ತಮಾಷೆ ಮಾಡ್ತಾರೆ. ಬಟ್ ಸೆಟ್ ಅಷ್ಟು ಲೈವ್ಲಿ ಆಗಿರೋದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು, ಕ್ಯಾಪ್ಟನ್ ಆಫ್ ದ ಶಿಪ್ ಅವರು. ಸೊ ನಮ್ಮನ್ನ ಖುಷಿಯಾಗಿ ಒಂದು ಟ್ರಿಪ್ಪಲ್ಲಿ ಕರ್ಕೊಂಡು ಹೋಗಿ ಬಂದಿರೋ ರೀತಿ ಸ್ಟೋರಿನ ನಾವು ಚಿಕ್ಕಮಗಳೂರಲ್ಲಿ ಮುಗಿಸ್ಕೊಂಡು ಬ್ಯಾಂಕಾಕ್ಗೆ ಹೋಗಿ ಸಾಂಗ್ ಶೂಟ್ ಮುಗಿಸ್ಕೊಂಡು ಬ್ಯಾಂಕಾಕಿಂದ ವಾಪಸ್ ಬರೋವಾಗ ಮಸ್ತ್ ಮಜಾ ಮಾಡಿದ್ದೀವಿ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಅಂಥ ಟೈಮ್ ಅಂದರೆ ಅದೇ. ಸೊ ಐ ವಾಂಟ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್. ಯಾರು ಥ್ಯಾಂಕ್ಸ್ ಹೇಳಬೇಕು? ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ಬರಿಗೂ. ಪ್ರೊಡ್ಯೂಸರ್ ಬಗ್ಗೆ ಏನು ಮಾತಾಡ್ತಿಲ್ಲ. ಪ್ರೊಡ್ಯೂಸರ್ ತುಂಬಾ ಖರ್ಚು ಮಾಡಿದ್ದಾರೆ, ತುಂಬಾ ಉತ್ಸಾಹದಲ್ಲಿ ಇದ್ದಂತ ಒಬ್ಬ ಪ್ರೊಡ್ಯೂಸರ್, ಪ್ರಮೋಷನ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತ ಒಬ್ಬ ಪ್ರೊಡ್ಯೂಸರ್. ರಘು ಹೇಳಿದ ರೀತಿಯಲ್ಲಿ ಒಂದೇ ಒಂದು ಸಣ್ಣ ಇದಕ್ಕೂ ಅವರು ತೊಂದರೆ ಮಾಡಿಲ್ಲ. ಹೌದು ಹೌದು, ಅವ್ರು ಆಕ್ಚುಲಿ ಪ್ರೊಡ್ಯೂಸರ್ ಅಂತ ಅವರು ಏನಂತಾರೆ, ಸ್ವಲ್ಪ ರಿಸರ್ವ್ಡ್ ಆಗಿರುವುದಾಗಿರ್ಬೋದು ಅಥವಾ ಯಾರ ಹತ್ರನೂ ಫ್ರೆಂಡ್ಲಿ ಆಗಿಲ್ಲದೆ ಇರ್ಬೋದಾಗಿದ್ದು, ಖಂಡಿತವಾಗ್ಲೂ ಇಲ್ಲ. ಅವ್ರು ನಮ್ಮ ಜೊತೆ ಫ್ರೆಂಡ್ಸ್ ಥರನೇ ಇದ್ರು. ಆ್ಯಂಡ್ ಸರ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ನಾವು ತುಂಬ ಅದೃಷ್ಟ ಮಾಡಿದ್ದೀವಿ ನಿಮ್ಮ ಜೊತೆ ನಾವು ಖುಷಿ ಖುಷಿಯಾಗಿ ಕೆಲಸ ಮಾಡೋದಕ್ಕೆ. ಒಂದು ದಿನಾನು ನಿಜವಾಗ್ಲೂ ಹಿಂಸೆ ಅಂತಾಗಲಿ ಕಿರಿಕಿರಿ ಅಂತಾಗಲಿಲ್ಲ. ಮೇ ಬಿ ವೆದರಿಂದ ನಮ್ಗೆ ಸ್ವಲ್ಪ ಕಿರಿಕಿರಿ ಆಗಿರ್ಬೋದು, ಬಿಟ್ಟರೆ ನಿಮ್ಮಿಂದ ಆಗಲಿ ಅಥವಾ ತಂಡದಿಂದ ಯಾವುದೇ ಒಂದು ವ್ಯಕ್ತಿಯಿಂದ ಆಗಲಿ ನಮ್ಗೆ ಯಾರಿಗೂ ಏನು ಬೇಸರ ಆಗಿಲ್ಲ, ಬೇಜಾರು ಆಗಿಲ್ಲ. ಆ್ಯಂಡ್ ವಿ ಆರ್ ರಿಯಲಿ ಬ್ಲೆಸ್ ಟು ವರ್ಕ್ ಇನ್ ದಿಸ್ ಟೀಮ್. ಆ್ಯಂಡ್ ಈ ಟೀಮಲ್ಲಿ ನಾನಿರೋದಕ್ಕೆ ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ. ಜೇಂಕಾರ್ ಮ್ಯೂಸಿಕ್ನ ಭರತ್ ಇವರು ಒಬ್ಬರು ಪ್ರೊಡ್ಯೂಸರು. ಓ ಸರ್ ನಮಸ್ತೆ, ಲೈವ್ ನೋಡ್ತಾ ಇದ್ದಾರೆ. ಹಾಯ್ ಭರತ್. ನಮಸ್ತೆ ಸರ್. ಕಿಡಿ ಅನ್ನೋ ಸಿನಿಮಾ ಅಕ್ಟೋಬರ್ 6ನೇ ತಾರೀಕು ರಿಲೀಸ್ ಆಗ್ತದೆ, ತಪ್ಪದೇ ವೀಕ್ಷಿಸಿ. ಆ್ಯಂಡ್ ಹೇಗೆ ಆ್ಯಕ್ಟ್ ಮಾಡಿದ್ದೀವಿ ನಾವೆಲ್ಲರೂ ಅಂತ ದಯವಿಟ್ಟು ತಿಳಿಸಿ. ಈ ಸಿನಿಮಾ ಬಗ್ಗೆ ನೀವೇ ಮಾತಾಡ್ಕೊಳ್ಳೋಣ. ಹಾಂ, ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಯ್, ನೀವು ಮೂವಿ ಏನು ಮಾಡ್ತಿದ್ದೀರಾ? ನಮಸ್ತೆ ಸರ್. ರಾಮ್ ಸರ್, ರಾಮಕೃಷ್ಣ ಸರ್ ನಮಸ್ತೆ. ಆ್ಯಂಡ್ ಕೆಲವ್ರು ಕೇಳಿದ್ರು ನೀವು ಇದೀಗ ಸಿನಿಮಾಗೆ ಬಂದಿದ್ದೀರಾ, ಸೀರಿಯಲ್ ಬಿಟ್ಬಿಡ್ತೀರಾ ಅಂತ. ಇಲ್ಲ, ನಾನು ಸೀರಿಯಲ್ ಮುಖಾಂತರನೇ ನಾನು ನಿಮ್ಗೆಲ್ರಿಗೂ ಪರಿಚಯ ಆಗಿದ್ದು. ಸಿನಿಮಾ ಇಸ್ ಆ್ಯಕ್ಚುಲಿ ಲೈಕ್ ನಾನು ಇಷ್ಟಪಟ್ಟು ಕತೆ ಇಷ್ಟ ಆದ್ರಷ್ಟೇ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು. ಆ್ಯಂಡ್ ಸೀರಿಯಲ್ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ಎರಡು ದೋಣಿಗಳ ಮಧ್ಯದಲ್ಲಿ ಸಾಗುವಂತಹದ್ದು. ಹಾ, ಅಂದ್ರೆ ನನಗೆ ಸೀರಿಯಲ್ ಬಂದು ದಿನದ ಊಟ, ಅಂಡ್ ಸಿನಿಮಾ ಬಂದು ಹಬ್ಬದ ಊಟ. ಹಬ್ಬದ ಊಟಕ್ಕೋಸ್ಕರ ನಂಗೆ ದಿನ ಊಟ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಅಂಡ್ ದಿನದ ಊಟ ಸಿಕ್ಕಿದ್ರು ಪರವಾಗಿಲ್ಲ, ಸಿಗದೇ ಇದ್ರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಬರೀ ಹಬ್ಬದ ಊಟಕ್ಕೂ ಡಿಪೆಂಡ್ ಆಗೋಕೆ ಇಷ್ಟ ಇಲ್ಲ. ಸೊ ಐ ಲೈಕ್ ಬೋತ್. ಬೇಸಿಕಲಿ ಐ ಲೈಕ್ ಆಕ್ಟಿಂಗ್. ಚಿಕ್ಕ ಪರದೆ ಆದ್ರೂ ದೊಡ್ಡ ಪರದೆ ಆದ್ರೂ ಆಕ್ಟಿಂಗ್ ನಂಗೆ ತುಂಬಾ ಇಷ್ಟ. ಎಲ್ರಿಗೂ ನಮಸ್ಕಾರ. ಹಲೋ 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 ನಮಸ್ತೆ. ಹಾಯ್ ಹಾಯ್ ಕಿರಣ್, ಹಾಯ್ ಮನೋಜ್ ಅವರೇ, ಹಾಯ್ ಧೀರಜ್ ಅವರೇ, ಹಾಯ್ ಆನಂದ್, ಹಾಯ್ ಈಶ್ವರ್, ಹಾಯ್ ಲೋಕೇಶ್ ಅವರೇ, ಮಂಜುನಾಥ್ ಅವರೇ ನಮಸ್ತೆ, ಹಾಯ್ ಪ್ರಭಾಕರ್ ಹೇಗಿದ್ದೀರಿ, ಹಾಯ್ ಧೀರಜ್ ಅವರೇ, ಥ್ಯಾಂಕ್ ಯು ಶಿವಮ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಗುರು ಅವರೇ. ಸಾಂಗ್ಸ್ ಆಲ್ರೆಡಿ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲಿ ಹೋಗಿ ಸಾಂಗ್ ಚೆಕ್ ಮಾಡಿ, ನಿಮ್ಗೆ ಹಾಡು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.
ಸಿನಿಮಾದಲ್ಲಿ ಏನೇನು ಸ್ಪೆಷಲ್ ಅಂತ ಹೇಳೋಣ. ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂತಂದ್ರೆ, ಯಾ ಸಿನಿಮಾಲಿ ಏನು ಸ್ಪೆಷಲ್ ಅಂತಂದ್ರೆ, ಎಲ್ಲ ಇಲ್ಲಿ ಡ್ರಾಮಾ ಅನ್ನೋ ಥರ ಏನೂ ಇಲ್ಲ. ಈಗ ರಿಯಲ್ ಲೈಫಲ್ಲಿ ಎಲ್ಲ ಹೇಗೆ ನಡೀತಿದೆ, ಏನು ಸಿಚುಯೇಷನ್ಸ್ ಫೇಸ್ ಮಾಡ್ತಾ ಇದ್ದೀವಿ, ಆದಷ್ಟು ಅಷ್ಟೇ ರಿಯಲ್ ಆಗಿ ತೊಗೊಂಬರಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಡ್ರಾಮಾ ಅನ್ನೋ ಥರ ಏನೂ ಇಲ್ಲ. ಸೊ ದಟ್ ಈಸ್ ಡಿಫ್ರೆಂಟ್. ಎಷ್ಟು ಸಾಂಗ್ ಇದೆ ಸಿನಿಮಾದಲ್ಲಿ? ಸಿನಿಮಾಲಿ ಆ್ಯಕ್ಚುಲಿ 4 ಹಾಡಿದೆ. 1 ಪ್ರಮೋಷನ್ ಸಾಂಗ್, ಅದು ಚಂದನ್ ಶೆಟ್ಟಿ ಅವ್ರು ಹಾಡಿದ್ದಾರೆ. ಡ್ಯುಯೆಟ್ ಸಾಂಗ್ ಬಂದು ಒಂದು ಮನವಿ ಅಂತ, ಆ್ಯಂಡ್ 1 ಪ್ಯಾಥೋ ಸಾಂಗ್ ಇದೆ. ಆ್ಯಂಡ್ ನನ್ನ ಫೇವ್ರೆಟ್ ಹಾಡ್ ಬಂದು ಒಂದು ಮನವಿ ಹಾಡು. ಅಯ್ಯೋ ಸರ್ ಸಾರಿ, ನಂಗೆ ಹಾಡಕ್ಕೆ ಬರಲ್ಲ. ಹೀರೋ ಬಗ್ಗೆ ಏನು ಮಾತಾಡಲಿಲ್ಲ? ಭುವನ್ ಅವ್ರನ್ನ ನಾನು ಫಸ್ಟ್ ಟೈಮ್ ಕಾಫಿ ಡೇ ಅಲ್ಲಿ ಮೀಟ್ ಮಾಡಿದ್ದು. ಆ್ಯಕ್ಚುಲಿ ಅವರು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಬಿಟ್ರು ಆರಾಮ್ಸೆ, ಹೈ ಐ ಆಮ್ ಭುವನ್, ನನ್ನನ್ನು ನೀವು ಆ ಸಿನಿಮಾ ನೋಡಿರ್ತೀರಾ, ಸೊ ಇವಾಗ ನಾವು ಒಟ್ಟಿಗೆ ಈ ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ಅದು ನನ್ನ ಕ್ಯಾರೆಕ್ಟರ್, ಹಲೋ ಸರ್ ಐ ಆಮ್ ಲೈಕ್ ದಿಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಸೊ ಅಂಥದ್ದೇ ಒಂದು ಪಾತ್ರ ನನ್ನ ಹತ್ರಕ್ಕೆ ಸಿಕ್ಕಾಗ ನನಗೆ ಕಷ್ಟ ಅಂತಲೇ ಅನಿಸ್ಲಿಲ್ಲ ಅವ್ರ ಜೊತೆ ಮಾತಾಡೋದು. ಚಿಕ್ಕಮಗಳೂರಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಸ್ಲೋ ಆಗಿ ಮಾತಾಡೋಕೆ ಶುರು ಮಾಡಿದ್ವಿ. ಆ್ಯಂಡ್ ಆದಷ್ಟು ನಮ್ಮಿಬ್ಬರದೇ ಕಾಂಬಿನೇಷನ್ ಇದ್ದಿದ್ದರಿಂದ ನಾವು ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ತುಂಬ ಡಿಸ್ಕಸ್ ಮಾಡಿಕೊಂಡು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಕೆಲವು ಸೀನ್ಸ್ಗೆ ತುಂಬ ಹೆಲ್ಪ್ ಆಯಿತು. ಬ್ಯಾಂಕಾಕ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಅಲ್ಲಿ ಎಷ್ಟು ಸಾಂಗ್ ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದ್ರಿ? ಬ್ಯಾಂಕಾಕಿಂದ ನಾವು ಪುಕೆಟ್ ಹೋದ್ವಿ, ಅಲ್ಲಿ 1 ಸಾಂಗ್ ಶೂಟ್ ಮಾಡಿದ್ವಿ. ಆ್ಯಂಡ್ 2-3 ಡೇಸ್ ಶೂಟ್ ಮಾಡಿದ್ದು. ಜೇಮ್ಸ್ ಬಾಂಡ್ ಅಲ್ಲಿ ಶೂಟ್ ಮಾಡಿದ್ವಿ. ಐಲ್ಯಾಂಡ್ ಜೇಮ್ಸ್ ಬಾಂಡ್ ಅಲ್ಲ, ಜೇಮ್ಸ್ ಬಾಂಡ್ ಐಲ್ಯಾಂಡ್, ಸಾರಿ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ವಿ, ನಂಗೆ ಆ ಜಾಗ ಬಗ್ಗೆ ಗೊತ್ತಿಲ್ಲ ಸಾರಿ. ಆ್ಯಂಡ್ ಅಲ್ಲಿ ಶೂಟ್ ಮಾಡಿದಾಗ ನನಗೆ ಬೇಜಾರಾಗಿದ್ದು ಅಳು ಬಂದಿದ್ದು ಸೂರ್ಯನಿಂದ ಮಾತ್ರ. ಆ್ಯಂಡ್ ನನಗೆ ಅಲ್ಲಿ ಅಷ್ಟು ಬಿಸಿಲು ನಾನು ಯಾವತ್ತೂ ಫೇಸ್ ಮಾಡಿರಲಿಲ್ಲ. ಆ್ಯಂಡ್ ಸಾಂಗ್ ಶೂಟ್ ಮುಗಿಸ್ಕೊಂಡು ಬಂದಮೇಲೆ ಪರದೆ ಮೇಲೆ ಆ ಸಾಂಗ್ನ ನೋಡಿದಾಗ, ವಾವ್ ಇಷ್ಟು ಚೆನ್ನಾಗಿದೆಯಾ ಹಾಡು ಅಂತ ನನಗೆ ಅಷ್ಟು ಖುಷಿಯಾಯಿತು. ಆ್ಯಂಡ್ ಅದೇ ಒಂದೆರಡು ದಿನ ಐ ಹ್ಯಾಡ್ ಟು ಫೇಸ್ ದಟ್ ಸನ್ ಟ್ಯಾನ್, ಬಟ್ ಇಟ್ಸ್ ಓಕೆ. ಹಾಡಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಸಿನಿಮಾದಲ್ಲಿ ಹಾಡು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರು ಸಬ್ಜೆಕ್ಟ್. ಇಲ್ಲಿ ಬೇಕು ಅಂತ ಸಾಂಗ್ನ ಎಲ್ಲೂ ಆ್ಯಡ್ ಮಾಡಿಲ್ಲ. ಕತೆಗೆ ಎಷ್ಟು ಅವಶ್ಯಕತೆ ಇದೆಯೋ, ಎಲ್ಲೂ ಬೋರ್ ಆಗಬಾರ್ದು ಅಂತ, ಸೊ ಸಾಂಗ್ ಸ್ಟೋರಿ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿರೋ ಅಂತ ಸಿನಿಮಾ ಇದು. ಮನು ಕೇಳ್ತಾ ಇದಾರೆ, ಯೂಟ್ಯೂಬ್ ನಲ್ಲಿ ಮೂವಿ ಎಲ್ಲ ವಿಡಿಯೋ ಸಾಂಗ್ ಬಿಟ್ಟಿದ್ದೀರಾ, ಹೇಳಿ ಪ್ಲೀಸ್ ಅಂತ ಇದ್ದಾರೆ. ಹೌದು, ಸಾಂಗ್ಸ್ ಆಲ್ರೆಡಿ ರಿಲೀಸ್ ಆಗಿದೆ. ಆ್ಯಂಡ್ ವಿಡಿಯೋ ಸಾಂಗ್ ಇದೆ, ಜೂಕ್ ಬಾಕ್ಸ್ ಇದೆ. ಸೊ ನೀವು ಅದನ್ನು ನೋಡಿ ಆ್ಯಂಡ್ ಎಲ್ಲರ ಜೊತೆ ಶೇರ್ ಮಾಡಿ. ಆ್ಯಂಡ್ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಶಿವರೇ ಹೇಳ್ತಾ ಇದ್ದಾರೆ, ನಿಮ್ಮ ಸಿನಿಮಾದ ಒಂದು ಡೈಲಾಗ್ ಹೇಳಿ ಅಂತ. ಯಾವಾಗ ನೋಡಿದ್ರು ಮೂಗಿನ ತುದಿಲೇ ಕೋಪ ಅಲ್ವಾ ನಿನಗೆ? ಯಾವಾಗ ನೋಡಿದ್ರು ರೌಡಿ ತರ ಅವ್ರು ಇವ್ರಿಗೆ ಹೊಡಕ್ ಹೋಗ್ತೀಯಾ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಸಿನಿಮಾ ಡೈಲಾಗು ಇಲ್ಲ ಎದುರುಗಡೆ ಇರೋ ಬಾಲಸುಬ್ರಹ್ಮಣ್ಯಂ ಹೇಳ್ತಾರೋ ಡೈಲಾಗು? ಇಲ್ಲ ಇಲ್ಲ, ಇದು ನಾನು ಆಕ್ಚುಲಿ ಭುವಿ ಅಂದ್ರೆ ಸಿನಿಮಾಲಿ ನನ್ನ ಪೇರು ಯಾರಿದ್ದಾರೆ ಅವ್ರಿಗೆ ನಾನು ಕೇಳೋ ಅಂತ ಪ್ರಶ್ನೆ. ಅವ್ರು ಯಾವಾಗ್ಲೂ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ತಿರ್ತಾರೆ, ಹಾಗಾಗಿ ನಾನು ಆ ಡೈಲಾಗ್ನ ಹೇಳ್ತೀನಿ ಅವ್ರಿಗೆ. ಅಗ್ನಿ ಸಾಕ್ಷಿ ತರ ಇಲ್ಲ, ಅಗ್ನಿ ಸಾಕ್ಷಿ ತರ ಅಗ್ನಿ ಸಾಕ್ಷಿ ಅಲ್ಲ, ಅಗ್ನಿ ಸಾಕ್ಷಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನೆ. ಅಗ್ನಿ ಸಾಕ್ಷಿ ಸೂಪರ್, ಸಾರಿ ಅಗ್ನಿ ಸಾಕ್ಷಿಗೆ ನನಗೂ ಸಂಬಂಧ ಇಲ್ಲ, ಬಟ್ ಆಫ್ ಕೋರ್ಸ್ ಎಸ್ ನಾನು ಆ ಸೀರಿಯಲ್ ನೋಡ್ತೀನಿ ಅವಾಗ ಅವಾಗ. ಖಂಡಿತ ಇದೆ ಪ್ರಸಾದ್ ಅವರೇ, ಸಿನಿಮಾಲಿ ಕಾಮಿಡಿ ಖಂಡಿತವಾಗ್ಲೂ ಇದೆ. ಪವನ್ ಅವರಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಒಂದೆರಡು ದಿನ ಸಿಕ್ತು ಅಷ್ಟೇ, ಬಟ್ ಆ ಎರಡು ದಿನದಲ್ಲೇ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು. ಕಾಮಿಡಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹಾಂ ಅದೇ ಹೇಳಿದೆ, ಸಾರಿ. ಫಿಲಮ್ ಯಾವಾಗ ರಿಲೀಸು? ಫಿಲಮ್ 6 ರಿಲೀಸ್ ಆಗ್ತದೆ. ಆ್ಯಂಡ್ 6 ನೀವು ಮೇನ್ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಬನ್ನಿ. ಜೋಡಿ ಅಕ್ಕಿ ಸೂಪರ್, ಯಾವ ಜೋಡಿ ಅಕ್ಕಿ? ಜೋಡಿ ಹಕ್ಕಿ, ನಾನೀಗ ಸದ್ಯಕ್ಕೆ ಆ್ಯಕ್ಟ್ ಮಾಡ್ತಿರೋವಂಥ ಸೀರಿಯಲ್ ಹೆಸರು ಜೋಡಿ ಹಕ್ಕಿ. ಅದರಲ್ಲಿ ನಾನು ತುಂಬ ಡಿಫ್ರೆಂಟ್ ರೋಲ್ ಮಾಡ್ತಿದ್ದೀನಿ. ಇಷ್ಟು ದಿನ ತುಂಬ ಸಾಫ್ಟಾಗಿ ಬಬ್ಲಿಯಾಗಿ ಮಾಡ್ತಿದ್ದಂಥ ಪಾತ್ರ, ಬಟ್ ಇದರಲ್ಲಿ ಫಾರ್ ದ ಫಸ್ಟ್ ಟೈಮ್ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೀರೋಯಿನ್ ಅಂತ ಅಂದರೆ ಒಂದು ಗ್ಲ್ಯಾಮ್ ಡಾಲ್ ಅಂತ ಅಂದ್ಬಿಟ್ಟು ಇರೋದು,
ವಿಲನ್ ಅಂತ ಅಂದ್ರೆ ಏನು ಸೀರಿಯಲ್ಲಿ ವಿಲನ್ನು ಈ ಸಿನಿಮಾದಲ್ಲಿ ನಾಯಕಿನ? ಇಲ್ಲ ಇಲ್ಲ, ಆಕ್ಚುಲಿ ನನಗೆ ನಾನು ಮೊದಲೇ ಹೇಳ್ದಾಗೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಪಾತ್ರ ಪ್ರತಿಯೊಂದು ತುಂಬ ಚಾಲೆಂಜಿಂಗ್ ಆಗಿರಬೇಕು. ಹಾಗಾಗಿ ನಾನು ಫಸ್ಟ್ ಟೈಮ್ ವಿಲನ್ ಪಾತ್ರ ಅಂತಂದರೆ ಎಲ್ಲರ ಮುಂದೆ ಕೆಟ್ಟೋಳಾಗಿರಲ್ಲ. ಸೊ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಥವಾ ಅವ್ರ ಜುಟ್ ಸಿಕ್ತು ಅಂತಂದರೆ ಬಾಸ್ ಓವರ್ ಮಾಡೋದು. ಸೊ ಎರಡೂ ಚೇಂಜ್ ಓವರ್ ಇದೆ ಅದರಲ್ಲಿ. ಹಾಗಾಗಿ ಇಟ್ಸ್ ಫುಲ್ ಆಫ್ ತುಂಬ ಕಲರ್ಸ್ ಇದೆ ನನ್ನ ಪಾತ್ರದಲ್ಲಿ. ಹಾಗಾಗಿ ನಾನು ಆ ಪಾತ್ರನ ಒಪ್ಕೊಂಡೆ. ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ದಾರೆ ಸಿನಿಮಾ ಯಾವುದು ಅಂತ ಅಂದ್ಬಿಟ್ಟು, ಸಿನಿಮಾ ಹೆಸರು ಹೇಳ್ತಾರೆ. ನಮಸ್ತೆ, ನಾನು ಪಲ್ಲವಿ. ಕಿಡಿ ಚಿತ್ರ ರಿಲೀಸ್ ಆಗ್ತಿದೆ ಅಕ್ಟೋಬರ್ 6, ಕಿಡಿ ಅಂತ. ಸೊ ತಪ್ಪದೇ ಎಲ್ಲರೂ ಮುಂದಿನ ತಿಂಗಳು 6ನೇ ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ರಮೇಶ್ ಚಂದ್ರ ಸಿಂಗರ್ ಈ ಲೈವ್ ನ ನೋಡ್ತಾ ಇದ್ದಾರೆ. ವೆಲ್ಕಮ್ ರಮೇಶ್. ಹಲೋ ಸರ್, ನಮಸ್ತೆ. ಅದೇ ಮೆಸೇಜ್ ಏನೋ ಬಂತು, ಅದಕ್ಕೆ ನೋಡ್ತಾ ಇದ್ದೀನಿ. ಕಿಡಿ ಸಿನಿಮಾ ಮೇನ್ ಥಿಯೇಟರ್ ಬಂದು ಅನುಪಮ ಥಿಯೇಟರ್. ಅನುಪಮ ಥಿಯೇಟರ್ ನೀವು ಬಂದ್ರೆ ಬೆಳಗ್ಗೆ ಫಸ್ಟ್ ಶೋ ನೀವು ನಮ್ಮೆಲ್ಲರ ಜೊತೆ ನೋಡ್ಬೋದು. ಸೊ ನಾವು ಆಲ್ಮೋಸ್ಟ್ ಪ್ರಮೋಷನ್ ಅಲ್ಲಿ ಇಲ್ಲಿ ಅಂತ ಬಿಸಿ ಇರ್ತೀವಿ. ನೀವು ಫಸ್ಟ್ ಡೇ ಬಂದ್ರೆ ನಾವು ಖಂಡಿತವಾಗ್ಲೂ ಸಿನಿಮಾನ ನಿಮ್ ಜೊತೆ ಕೂತು ನಾವು ನೋಡ್ತೀವಿ. ನಾಗರಾಜ್ ಒಂದು ಮಾತು ಕೇಳ್ತಾ ಇದ್ದಾರೆ, ನಿಮ್ಮ ಮುದ್ದಾದ ಮುಖದಲ್ಲಿ ಚುಕ್ಕಿ ಸೂಪರ್. ಓ ಥ್ಯಾಂಕ್ ಯು ಸೋ ಮಚ್, ಗಾಡ್ ಹ್ಯಾಸ್ ಗಿಫ್ಟೆಡ್ ಮೀ ದಿಸ್. ಥ್ಯಾಂಕ್ ಯು. ಲವ್ ಸ್ಟೋರಿನಾ ಇದು ಅಂತ ಕೇಳ್ತಾ ಇದ್ದಾರೆ. ಹೌದು, ಲವ್ ಸ್ಟೋರಿನೇ ಇದು. ಲವ್ ಸ್ಟೋರಿಲಿ ಕೋಪ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದು ಈ ಸಿನಿಮಾ. ಎಸ್, ಈ ಸಾಂಗ್ ಅಲ್ಲಿ ಐ ಮೀನ್ ಈ ಮೂವಿಯಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಅಂಡ್ ಕೋಪ ಬಂದು ಜಗಳ ಎಲ್ಲ ಆದ್ಮೇಲೆ ಒಂದು ಪ್ಯಾಥೋ ಸಾಂಗು ಇದೆ, ಅಂಡ್ ಎನರ್ಜಿ ಎಲ್ಲೂ ಲೋ ಆಗದೆ ಇರಲಿ ಅಂತ ಚಂದನ್ ಶೆಟ್ಟಿ ಅವರು ಸೂಪರ್ ಎನರ್ಜಿ ಕೊಟ್ಟು ಸೂಪರ್ ಸಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾಲಿ ಎಲ್ಲೂ ನಿಮಗೆ ಬೋರ್ ಅಂತ ಅನಿಸೋದೇ ಇಲ್ಲ. ಜರ್ನಿ ಸ್ಟಾರ್ಟ್ ಆಗಿ ಒಂದು ಕಡೆಯಿಂದ ಸ್ಟೋರಿ ಇನ್ನೊಂದು ಸೀನ್ಗೂ ಒಂದು ಸೀನ್ಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಎಲ್ಲೂ ಇಲ್ಲ. ಸ್ಟೋರಿ ನೀಟಾಗಿ ಟ್ರಾವೆಲ್ ಆಗುತ್ತೆ, ಆ್ಯಂಡ್ ಟಿಲ್ ದ ಎಂಡ್ ಓ ಮೈ ಗಾಡ್ ಲೈಫಲ್ಲಿ ಹೀಗೆಲ್ಲ ಆಗುತ್ತೆ ಅಂತಲೂ ಅನಿಸುತ್ತೆ. ಸೊ ತಪ್ಪದೆ ಎಲ್ಲೋ ಅದು ಇದು ತೊಗೊಂಬರಕ್ಕೆ ಅಂತ ಸಿನಿಮಾ ಮಿಸ್ ಮಾಡ್ಕೋಬೇಡಿ, ಬೇಗ ಪಾಪ್ಕಾರ್ನ್ ತೊಗೊಂಡ್ಬಂದು ಸಿನಿಮಾ ನೋಡಿ. ರಮೇಶ್ ಚಂದ್ರ ಥ್ಯಾಂಕ್ ಯು, ನಿಮ್ಮ ಮೆಸೇಜ್. ನಮಸ್ತೆ ವೀರೇಶ್ ಇನ್ ಪಲ್ಲವಿ, ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿದಿರಿ. ಥ್ಯಾಂಕ್ ಯು. ಮೊನ್ನೆ ಮೈಸೂರಿನಲ್ಲಿ ನಿಮ್ಮ ಗಾನ ಅಂದರೆ ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಹಾರಾಡಿದ್ರಿ ಮೈಸೂರು ಫಿಲ್ಮ್ ಫೆಸ್ಟಿವಲ್ನಲ್ಲಿ. ತುಂಬ ದಿವಸ ಆಗಿದೆ, ಮತ್ತೆ ಮೀಟ್ ಮಾಡೋಣ. ಈಗ ಕಿಡಿ ಚಿತ್ರದ ನಾಯಕಿ, ಕಿಡಿ ನಾಯಕಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಅದರ ಪ್ರಮೋಷನ್ಗಾಗಿ ಪಲ್ಲವಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಏನೋ ಹೇಳಿದ್ರು, ವಾರಕ್ಕೆ 100 ಸಿನಿಮಾಗಳು ಬರ್ತಿದೆ ಅಂತ ಏನೋ ಕೇಳಿದ್ರು, ಗೊತ್ತಾಗ್ಲಿಲ್ಲ ಸರ್. ಅಂಡ್ ಈ ಸಿನಿಮಾ ನಾನು ಯಾಕೆ ಒಪ್ಕೊಂಡೆ ಅಂತಂದ್ರೆ, ಇದಕ್ಕೂ ಮುಂಚೆ ನನ್ನ ಸಿನಿಮಾ ಆಕ್ಚುಲಿ ಮಲಯಾಳಂ ಅಲ್ಲಿ ನೋಡಿರ್ಲಿಲ್ಲ. ಕೆಲವು ಸೀನ್ಸ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಸಾಂಗ್ ತುಂಬ ಇಷ್ಟ ಆಗಿತ್ತು. ಅಂಡ್ ಕೆಲವು ಸೀನ್ಸ್ ಅಂದ್ರೆ ತುಂಬ ಚೆನ್ನಾಗಿತ್ತು. ಸಾಯಿ ಪಲ್ಲವಿ ಅವರು, ದಿಲ್ಕರ್ ಸಲ್ಮಾನ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾ ಕನ್ನಡದಲ್ಲಿ ಡಬ್ ಆಗುತ್ತೆ ಅನ್ನೋ ವಿಷಯ ನಂಗೆ ಗೊತ್ತಿರಲಿಲ್ಲ. ಅಂಥದ್ರಲ್ಲೂ ಡಬ್ ಆದಾಗ ನಾನೇ ಆ ಪಾತ್ರ ನಿರ್ವಹಿಸ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಎಲ್ಲರೂ ರೇಗಿಸಿದ್ದು ಏನು ಅಂದರೆ, ಅಲ್ಲಿ ಸಾಯಿ ಪಲ್ಲವಿ, ಇಲ್ಲಿ ಈ ಪಲ್ಲವಿ ಅಂತ ರೇಗಿಸಿದ್ರು. ಸೊ ಅದು ತುಂಬ ಖುಷಿ ಆಯಿತು. ಹೀರೋ ಅವ್ರು ಬಂದು ಭುವನ್ ಚಂದ್ರ ಅಂತ. ಈಗಾಗಲೇ ನೀವು ಅವ್ರನ್ನ ಸಿರಿವಂಥ ಸಿನಿಮಾ ನೋಡಿರ್ತೀರಿ, ಆ್ಯಂಡ್ ಇನ್ನು ಸುಮಾರು ಸಿನಿಮಾಗಳು ನೋಡಿರ್ತೀರ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಅವ್ರು ತುಂಬ ಫೈಟ್ ಕಲಿತು ಎಲ್ಲ ಟ್ರೈನಿಂಗ್ ತೊಗೊಂಡು ಫೈಟ್ ಮಾಡಿದ್ದಾರೆ. ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಅಷ್ಟು ಪರ್ಫೆಕ್ಟ್ ಆಗಿ ಸ್ಟನ್ಸ್ ಎಲ್ಲ ಮಾಡಿದ್ದಾರೆ. ಕಿಡಿ ಅಂತ ಯಾಕೆ ನೇಮ್ ಇಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಎಸ್, ಕಿಡಿ ಅಂತ ಯಾಕೆ ಇಟ್ಟಿದ್ದು ಅಂತಂದ್ರೆ, ಸಣ್ಣ ಸಣ್ಣ ವಿಷಯಕ್ಕೆ ಅವ್ರು ಕಿಡಿ ಕಾರ್ತಿರ್ತಾರೆ. ಯಾರು ಅಂತಂದ್ರೆ ಹೀರೋ. ಸೊ ಅವ್ರ ಕ್ಯಾರೆಕ್ಟರೇ ಅದಾಗಿರೋದ್ರಿಂದ ಕೋಪಿಷ್ಟ ಅಂತಾನೋ ಇನ್ನೇನೋ ಹೆಸರು ಇಡೋದು ಚೆನ್ನಾಗಿರಲ್ಲ, ಕಿಡಿ ಅಂತ ಹೆಸರಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಎಷ್ಟೊಂದು ಜನ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಿದ್ದೀರಿ. ಆ್ಯಂಡ್ ಸಾರಿ, ನಾನು ಮುಂಚೆ ಎಷ್ಟೊಂದು ಜನಕ್ಕೆ ಲೈವ್ಗೆ ಬರ್ತಾ ಇದ್ದೀನಿ ಅಂತ ತಿಳಿಸೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಲೈವ್ಗೆ ಬರೋಕ್ಕೂ ಮುಂಚೆ ಎಲ್ರಿಗೂ ಮೆಸೇಜ್ ಕಳಿಸ್ತೀವಿ. ಪ್ಲೀಸ್ ನಿಮ್ಗೆ ಸಾರಿ, ನಂಗೆ ನಿಜವಾಗ್ಲೂ ಹಾಡೋಗಿ ಬರೋದಿಲ್ಲ. ನೀವು ಡೈಲಾಗ್ ಕೇಳಿದೆ, ನಾನು ಡೈಲಾಗ್ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಪವಿತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್.
ಪವಿತ್ರ ತಾಯಿ ಪಲ್ಲವಿ, ಯು ಲುಕ್ ಲೈಕ್ ಎ ಡಾಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೈಸ್ ರಿಂಗ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ದಿನ ನನ್ನನ್ನು ಧಾರಾವಾಹಿಯಲ್ಲಿ ನೋಡಿ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿದ್ದೀರಾ, ಆ್ಯಂಡ್ ನನ್ನನ್ನು ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿ ನಾನು ಈ ಸಿನಿಮಾ ಒಪ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಎಂಟರ್ಟೈನ್ಮೆಂಟ್ಗಂತೂ ಖಂಡಿತವಾಗ್ಲೂ ಎಲ್ಲೂ ಮೋಸ ಆಗಲ್ಲ, ಪೂರ್ತಿ ಪ್ಯಾಸ ವಸೂಲ್ ಅಂತ ಅನ್ಬೇಕು. ನೀವು ಸಿನಿಮಾ ನೋಡಾದ್ಮೇಲೆ ಇದನ್ನೇ ಹೇಳ್ತೀರಾ, ನಾನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ಬೋದು. ಯಾವುದಾದ್ರೂ ಸಾಂಗ್ ಹೇಳಿ, ಸಿನಿಮಾಲಿ 4 ಹಾಡಿದೆ, ನಾನು ಟೈಟಲ್ ಹೆಸರು ಹೇಳ್ಬೋದು ಬಟ್ ನಂಗೆ ಹಾಡಕ್ಕೆ ಬರಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ಬೆಂಗಳೂರಿಂದ ನಾವು ಚಿಕ್ಕಮಗಳೂರಿಗೆ ಶಿಫ್ಟ್ ಆಗ್ತೀವಿ ಸ್ಟೋರಿಯಲ್ಲಿ. ನನಗೆ ಉಗ್ರಂ ಮಂಜು ಸರ್ ಜೊತೆ, ಡ್ಯಾನಿ ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಮಾನಿಟರಲ್ಲಿ ಆಡಿಯನ್ಸ್ ಆಗಿ ನಾನು ಎಂಜಾಯ್ ಮಾಡ್ತಿದ್ದೆ, ಟೇಕಲ್ಲಿ ಐ ಶುಡ್ ಬಿ ವೆರಿ ಸೈಲೆಂಟ್. ಸೊ ಹಾಗಾಗಿ ಅವ್ರು ರೇಗಿಸ್ತಿದ್ರು, ನೋಡಿ ಸರ್ ಈ ಹುಡುಗಿ ಎಷ್ಟು ತಲಾಟೆ ಮಾಡ್ತಾರೆ, ನಗ್ತಾರೆ ನಮ್ಮನ್ನು ನೋಡ್ಬಿಟ್ಟು ಅಂತ ಹೇಳ್ತಿದ್ರು. ಬಟ್ ಟು ಬಿ ಫ್ರ್ಯಾಂಕ್, ನಾನು ಯಾಕೆ ಅಷ್ಟು ಎಂಜಾಯ್ ಮಾಡ್ತಿದ್ದೆ ಅಂತಂದರೆ ನಿಮ್ಮಿಬ್ಬರು ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿತ್ತು, ಆ್ಯಂಡ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ಕಿದ್ದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ಟೀಮ್ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೀಮಲ್ಲಿ ಪ್ರತಿಯೊಬ್ಬರಿಗೂ ನಾನು ಸ್ವಲ್ಪ ಗೋಳಿಕೊಂಡಿದ್ದೆ, ಆ್ಯಂಡ್ ಅದರಲ್ಲಿ ಬಲಿಯಾದವರು ಮೇ ಬಿ ಬಾಲು ಅವರು, ಆಮೇಲೆ ಅಜಿತ್ ಅವರು, ಆಮೇಲೆ ಹೀಗೆ ಒಂದು 3-4 ಜನ ಇದ್ದಾರೆ. ಸೊ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಐ ವಾಂಟ್ ಟು ಸೇ ಸಾರಿ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಆ್ಯಂಡ್ ಸೂಪರ್ ನೀವು, ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಶಾಸ್ತ್ರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಕ್ಟಿಂಗ್ ನಮಗೆ ತುಂಬ ಇಷ್ಟ ಪಲ್ಲವಿ. ಓ ಥ್ಯಾಂಕ್ ಯು ಖುರ್ಷಿದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಾಮೆಂಟ್ ನೋಡಿ ಅಂತ ಸೋಮು ಹೇಳ್ತಾ ಇದ್ದಾರೆ, ಕಾಮೆಂಟ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಸಾರಿ ಸೋಮು ಅವರೇ, ಸಾರಿ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಹೇಳಿ ಹೇಳಿ ಸೋಮು ಅವರೇ, ನೀವೇನಾದರೂ ಪ್ರಶ್ನೆ ಕೇಳಿ ನಾನು ಪಕ್ಕ ಆನ್ಸರ್ ಮಾಡ್ತೀನಿ. ಒನ್ ಲೈನ್ ಸಾಂಗ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ರಮೇಶ್ ಕುಮಾರ್. ಒನ್ ಲೈನ್ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್, ನಾನು ಸ್ವಲ್ಪ ಕೆಟ್ಟದಾಗಾಡಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದು ಮನವಿ ನಿನಗೊಂದು ಮನವಿ, ಪ್ರತಿ ಜನುಮ ಹೀಗೆ ಜೊತೆಯಿರು ನೀ ನಂಗೆ, ನಿನ್ನಿಂದ ನಿನ್ನಿಂದ ಎಲ್ಲ ಏನೋ ಚಂದ, ನಿನ್ನಿಂದ ನಿನ್ನಿಂದ ಇಂಥ ಆನಂದ. ಅಷ್ಟೇ ಆಗೋದು, ಸಾರಿ ನಂಗೆ ರಾಗ ತಾಳ ಎಲ್ಲ ಇರೋ ಗೊತ್ತಿಲ್ಲ. ಅದ್ಭುತವಾಗಿ ಹಾಡು ಹೇಳ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ, ಬಹಳ ಜನ ಕೇಳ್ತಾ ಇದೆ. ಓ ಸಾರಿ ಸಾರಿ ಸಾರಿ, ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗೋಯ್ತು ಸ್ವಲ್ಪ, ಸಾರಿ ಐ ಕಾಂಟ್ ಸಿಂಗ್. ಇಲ್ಲ ಇಲ್ಲ, ಅಂದ್ರೆ ಆ ರಾಗ ಬೇಕಲ್ಲ ಪಾಪ, ಎಷ್ಟೊಂದ್ ಜನ ಸಿಂಗರ್ಸ್ ಎಲ್ಲ ಎಷ್ಟು ಸಕ್ಕದಾಗ ಪ್ರಾಕ್ಟೀಸ್ ಮಾಡ್ತಾರೆ, ನಾವು ಸುಮ್ನೆ ಏನು ಖುಷಿಯಲ್ಲಿ ಜೋಶಲ್ಲಿ ಹಾಡ್ಬಿಡ್ತೀವಿ, ಪಾಪ ಅವ್ರು ಹಾಡಿದಕ್ಕೆ ಅವ್ರಿಗೆ ಬೇಜಾರಾಗೋದು ಬೇಡ. ಥ್ಯಾಂಕ್ ಯು ಯೋಗರಾಜ್ ಭಟ್ ಅವರೇ, ಥ್ಯಾಂಕ್ ಯು. ನನ್ನ ಹೆಸರು ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಪಲ್ಲವಿ ಅಂತ, ಅಂಬರೀಶ್ ಸ್ವಾಮಿ ಅವರೇ ನನ್ನ ಹೆಸರು ಪಲ್ಲವಿ. ಕಿಡಿ ಸಿನಿಮಾ 6th ರಿಲೀಸ್ ಆಗ್ತದೆ, ಮೇನ್ ಥಿಯೇಟರ್ ಬಂದು ಅನುಪಮಾ ಥಿಯೇಟರ್. ನೀವು ಫಸ್ಟ್ ಶೋಗೆ ಬಂದ್ರೆ ನಾವು ನಿಮ್ ಜೊತೆ ಕೂತು ಸಿನಿಮಾ ನೋಡ್ತೀವಿ. ಕಿಡಿ 6th. ಹಾಯ್, ಎಷ್ಟೊಂದು ಜನ ಈಗ ಹಾಯ್ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹಾಯ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ, 100 ಸೆಲೆಬ್ರೇಷನ್ಗೆ ಮತ್ತೆ ತಿಳಿಸ್ತೀವಿ, ಅವಾಗಲೂ ನೀವು ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿ. ಓ ಸಾಂಗ್ ತುಂಬ ಚೆನ್ನಾಗಿದೆ, ನಾನೇನು ಸುಮ್ಮನೆ ಹಾಗೆ ಹಾಡಿದೆ, ಬಟ್ ಯೂಟ್ಯೂಬಲ್ಲಿ ಹೋಗಿ ನೋಡಿ, ಸಾಂಗ್ ಜೊತೆಗೆ ವಿಡಿಯೋ ಕೂಡ ಇನ್ನೂ ಸಖತ್ತಾಗಿದೆ. ಸೊ ಕ್ಯಾಮ್ರಾಮನ್ ಸರ್ಗೆ ಡೈರೆಕ್ಟರ್ ಸರ್ಗೆ ನಾನು ಇಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಯಾ ಚೇತನ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರಮೇಶ್ ಅವರೇ, ನಾನು ಈ ಸಿನಿಮಾದಲ್ಲಿ ನನ್ನ ಹೆಸರು ನಂದಿನಿ ಅಂತ, ಸೀರಿಯಲಲ್ಲೇ ನಂದಿತಾ, ಹೌದು ಕರೆಕ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಜೋಡಿ ಹಕ್ಕಿ ನೋಡಿ ನನ್ನ ಆ್ಯಕ್ಟಿಂಗ್ನ ಇಷ್ಟಪಟ್ಟಿದ್ದೀರಿ. ಆ್ಯಂಡ್ ಈ ಸಿನಿಮಾನೂ ನೋಡಿ, ಇದು ಮೇ ಬಿ ಸಿನಿಮಾಲೂ ನನ್ನ ಡಿಫ್ರೆಂಟ್ ಆ್ಯಕ್ಟಿಂಗ್ ಇದೆ, ಆ್ಯಂಡ್ ನೀವು ಈ ಸಿನಿಮಾ ನೋಡಿದಾಗ ಫಾರ್ ಶೋರ್ ನನ್ನ ಆ್ಯಕ್ಟಿಂಗ್ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮ ಪಾತ್ರ ವಿಶೇಷ ಏನು ಮೇಡಮ್? ನನ್ನ ಪಾತ್ರ ಈ ಸಿನಿಮಾಲಿ ಕಾಲೇಜ್ ಗೋಯಿಂಗ್ ಗರ್ಲ್, ಆ್ಯಂಡ್ ಮದುವೆ ಆಗುವಂಥ ಪರಿಸ್ಥಿತಿ ಬರುತ್ತೆ, ಮನೇಲಿ ಹೇಳೋದಿಲ್ಲ, ಆ್ಯಂಡ್ ಅದನ್ನು ಹೇಗೆ ಫೇಸ್ ಮಾಡೋದು ರಿಯಲ್ ಲೈಫಲ್ಲಿ, ಆ್ಯಂಡ್ ಸಣ್ಣ ಸಣ್ಣ ವಿಷಯಕ್ಕೂ ಒಪ್ಪ ಮಾಡ್ಕೊಳ್ತಿದ್ರೆ ಯಾರು ಸುಮ್ಮನೆ ಇರ್ತಾರೆ ಅಲ್ವಾ, ಅದಕ್ಕೆ ಏನೋ ಒಂದು ಜಗಳ ಆಗ್ತಾನೆ ಇರುತ್ತೆ, ಆಮೇಲೆ ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಕೂಲಾಗಿರುತ್ತಿದ್ದೇ ಇರುತ್ತೆ. ಅಂಥದ್ದೇ ಒಂದು ಸೀನ್ಸ್ ಈ ಸಿನಿಮಾಲಿದೆ, ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ, ಎಲ್ಲ ತುಂಬ ಅನ್ನ್ಯಾಚುರಲ್ ಅಂತ ಎಲ್ಲೂ ಅನಿಸಲ್ಲ ನಿಮಗೆ. ನನ್ನ ಪಾತ್ರ ಈ ರೀತಿ ಹೋಗುತ್ತೆ. ಸೊ ನನಗೆ ಕಾರ್ ಡ್ರೈವಿಂಗ್ ಕಲಿಯೋದು ಅಂದರೆ ಸ್ವಲ್ಪ ಭಯ, ರಿಯಲ್ ಲೈಫಲ್ಲಿ ಕಾರ್ ಓಡಿಸ್ತೀನಿ. ಆ್ಯಂಡ್ ಕಾರ್ ಡ್ರೈವಿಂಗ್ ಬಗ್ಗೆ ಬಂದಾಗ, ನೀವು ಎಷ್ಟೊಂದು ಜನ ಹೆಣ್ಮಕ್ಳು ನೋಡಿ,
ನೀವು ಹಿಂಗೆ ಆಡ್ತೀರಾ ಅಂತ ಪಕ್ಕ ಹೇಳಿ ಹೇಳ್ತೀರಾ. ಆ ಸೀನ್ ಆ ತರ ಇದೆ. ತೆಲುಗು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ? ತೆಲುಗು ಸಿನಿಮಾಲಿ ಆಕ್ಟ್ ಮಾಡಿದ್ದೀನಿ, ಬಟ್ ಅದು ಹಾಫ್ ಶೂಟಿಂಗ್ ಆಗಿದೆ. ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ನಾನು. ಫಸ್ಟ್ ಸೀರಿಯಲ್ ಮಾಡಿದ್ದು ತೆಲುಗುವಲ್ಲಿ. ಓ ಯಾ, ಸವಿತಾ ಅವರೇ ನಮಸ್ತೆ. ಹೌದು, ನಾನು ತೆಲುಗು ಆಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಈ ಸಿನಿಮಾಲಿ ಬರೀ ಇಟ್ಸ್ ನಾಟ್ ಲೈಕ್ ಸಾಲ್ಟ್ ಅಂಡ್ ಪೆಪ್ಪರ್, ಇದರಲ್ಲಿ ಎಲ್ಲಾ ಫ್ಲೇವರು ಆಡ್ ಆಗಿದೆ. ಎಷ್ಟೊಂದ್ ಜನ ವಿಶ್ ಮಾಡಿದೀರಾ. ನಾನು ಅವತ್ತು ಸ್ವಲ್ಪ ಬಿಸಿ ಇದ್ದೆ, ನಾನು ರಿಪ್ಲೈ ಮಾಡೋಕ್ಕಾಗ್ಲಿಲ್ಲ. ಯಾರ್ಯಾರು ವಿಶ್ ಮಾಡಿದ್ರು ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಓ ಕುಮಾರ್ ಅವರೇ ನಮಸ್ತೆ. ನಾನು ಆದಷ್ಟು ಕನ್ನಡದಲ್ಲೇ ಮಾತಾಡಕ್ ಟ್ರೈ ಮಾಡ್ತಿದ್ದೀನಿ. ನಮ್ಮ ದಿನ ಜೀವನದಲ್ಲಿ ನಾವು ಏನ್ ಮಾತಾಡ್ತೀವಿ, ಮಾತಾಡ್ಬೇಕಾದ್ರೆ ಮಾತು ಮುಂಚೆ ಮಾತಾದ್ಮೇಲೆ ಆಂಗ್ಲ ಭಾಷೆನೇ ಬರೋದು. ಸೊ ಈ ರೀತಿ ಆಗ್ಬಾರ್ದು ಅಂತ ನಾನು ಆದಷ್ಟು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ನಿಮಗೆ ನೀವು ಕೇಳಿಸ್ಕೊಳ್ಳೋ ಇಂಗ್ಲಿಷ್ ಪದ ಕೇಳಿಸಿದ್ರೆ ಜಾಸ್ತಿ, ನನ್ನ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮೂವಿ ಅಂದ್ರೆ ಸಾಕಷ್ಟು ಅವಕಾಶಗಳು ಬರ್ತಿದೆ, ಬಟ್ ಈ ಕಿಡಿ ಸಿನಿಮಾ ರಿಲೀಸ್ ಆಗಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಕಿಡಿ ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಇಷ್ಟ ಆಗುವಂಥ ಪಾತ್ರ ಸಿಕ್ಕಿದ್ರೆ, ಅಂದರೆ ಕತೆ ನನ್ನ ಪಾತ್ರಕ್ಕೆ ಎಷ್ಟು ಸ್ಕೋಪ್ ಇದೆ ಅಂತ ನೋಡಿಕೊಂಡು ನಾನು ನೆಕ್ಸ್ಟ್ ಸಿನಿಮಾನ ಒಪ್ಕೋತೀನಿ. ಕಿರಣ್ ಅವರೇ, ನನ್ನ ಬರ್ತ್ಡೇ ಸೆಪ್ಟೆಂಬರ್ 20th ಆಗೋಯ್ತು. ಸೊ ಪ್ರಮೋಷನ್ಗೆ ಅಂತ ನಾವು ಇವತ್ತು ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀವಿ ಚಿತ್ರಲೋಕ ಪೇಜಲ್ಲಿ. ವೀರೇಶ್ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಹಿಮ್. ಇವತ್ತು ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಪಾಪ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾವು ಬಂದು ಏನು ಅವ್ರಿಗೆ ಕೇಳ್ತಾ ಇದ್ದೀವಿ ಅಂತ ಒಪ್ಕೊಂಡು ಅವರು ಖುಷಿ ಖುಷಿಯಾಗಿ ಶೇರ್ ಮಾಡ್ತಿದ್ದಾರೆ. ಕನ್ನಡದ ಯಾವುದೇ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದೇ ಚಿತ್ರಲೋಕ ಕೆಲಸ. ತುಂಬಾ ಧನ್ಯವಾದ, ತುಂಬಾ ಧನ್ಯವಾದ. ಓಕೆ, ಸೊ ನೀವು ತಡ ಮಾಡಿದೆ, ಕಿಡಿ ಸಿನಿಮಾ 6th ರಿಲೀಸ್ ಆಗ್ತಿದೆ. ಆದಷ್ಟು ನೀವು ಥಿಯೇಟರಲ್ಲಿ ಸಿನಿಮಾನ ನೋಡಿ, ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸಿ. ನಾವು ಯಾಕೆ ಈ ಮಾತು ಹೇಳ್ತೀವಿ ಅಂತಂದರೆ, ಎಲ್ಲರೂ ಎಲ್ಲ ಸಿನಿಮಾನು ನೋಡೋದಕ್ಕೆ ಹೊರಟೋಗ್ತಾರೆ, ಬಟ್ ನಮ್ಮ ಕನ್ನಡದವ್ರನ್ನೇ ಕನ್ನಡ ಸಿನಿಮಾ ನೋಡೋಕೆ ಕಮ್ಮಿ ಆಗ್ಬಿಟ್ಟಿದೆ. ಸೊ ನಮ್ಮ ಕನ್ನಡದವರು ಆದಷ್ಟು ಕನ್ನಡ ಸಿನಿಮಾ ನೋಡಿದ್ರೆ ಖುಷಿಯಾಗುತ್ತೆ ಅನ್ನೋದಷ್ಟೇ. ನಾವು ಈ ವಿಷಯನ ಎಲ್ಲರೂ ಪದೇ ಪದೇ ಎಲ್ಲ ಪ್ರೋಗ್ರಾಮಲ್ಲೂ ಎಲ್ಲ ಲೈವಲ್ಲೂ ಹೇಳೋದಕ್ಕೆ ಕಾರಣ ಇದೆ ಅಷ್ಟೇ. ಅಯ್ಯೋ, ಯಾರೋ ಒಬ್ರು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್. ಓ ಹಾಯ್ ಚೇತನ್, ಚೇತನ್ ಬಂದು ನನ್ನ ಫ್ರೆಂಡ್. ಹಾಯ್ ಚೇತನ್, ಯಾರೋ ಇಂಗ್ಲೀಷಲ್ಲಿ ಮಾತಾಡಿ ಅಂತಂದ್ರು. ಓಕೆ, ಅವ್ರಿಗೋಸ್ಕರ ಒಂದ್ಸಲ ಇಂಗ್ಲೀಷಲ್ಲಿ ಮಾತಾಡ್ಬಿಡ್ತೀನಿ. ಹಾಯ್, ದಿಸ್ ಇಸ್ ಮೀ ಪಲ್ಲವಿ ಹಿಯರ್, ಆ್ಯಂಡ್ ಮೈ ಅಪ್ಕಮಿಂಗ್ ಮೂವಿ ದಟ್ ಇಸ್ ಕಿಡಿ ಇಟ್ ಇಸ್ ಗೆಟಿಂಗ್ ರಿಲೀಸ್ಡ್ ಆನ್ 6th October. ಪ್ಲೀಸ್ ಟು ವಾಚ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇನ್ ಥಿಯೇಟರ್ಸ್ ಪ್ಲೀಸ್. ಡೈರೆಕ್ಟರ್ ನೋಡ್ತಾ ಇದ್ದಾರೆ ಅಮ್ಮ, ಈಗ ಡೈರೆಕ್ಟರ್ ಜಾಯಿನ್ ಆದರು. ಹಾಯ್ ರಘು ಸರ್, ಇಷ್ಟೊತ್ತು ನಿಮ್ಮ ಬಗ್ಗೆ ಏನೇನೋ ಹೇಳ್ದೆ, ಏನೂ ಕೇಳಿಸ್ಕೊಂಡಿಲ್ಲ ಅನ್ಕೋತೀನಿ. ಏನೋ ಭಾಳ ಬೈದ್ಬಿಟ್ಟಿದ್ದೀರಿ. ಅದು ಮತ್ತೆ ಸತ್ಯ ಹೇಳ್ಬಿಟ್ರ ಯಾಕಮ್ಮ ಡೈರೆಕ್ಟರ್ ಅಷ್ಟೊಂದೆಲ್ಲ ಬೈತಿದ್ದೀರಿ ಸರ್? ಅವರಿಲ್ಲ ಅನ್ನೋ ಧೈರ್ಯದ ಮೇಲೆ ಎಲ್ಲ ಮಾತಾಡ್ಬಿಟ್ಟೆ ನಾನು. ಮತ್ತೆ ಒಂದ್ಸತಿ ರೀ ಬ್ಯಾಕ್ ಬಂದ್ಬಿಟ್ಟು ನೋಡ್ಕೊಂಡ್ರೆ ಆಯ್ತು, ಲೈವ್ ಏನೇನ್ ಮಾತಾಡಿದಾರೆ, ಏನೇನ್ ಬೈದಿದ್ದಾರೆ ಅಂತ ಅನ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ಸರ್. ನೀವೇ ಐಡಿಯಾ ಕೊಟ್ಬಿಟ್ರಲ್ಲ ಅವ್ರಿಗೆ ಸರ್. ನಿಮ್ಮ ಬಗ್ಗೆ ಏನು ಆತರ ಮಾತಾಡಿಲ್ಲ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕೆಲಸ ಮಾಡಿ. ಸಿದ್ದಿಕಿ ಅಹಮದ್ ಅನ್ನೋರು ದುಬೈಯಿಂದ ನೋಡ್ತಾ ಇದಾರೆ. ಗುಡ್ ಡೇ ದುಬೈ, ಗುಡ್ ಡೇ ಕರ್ನಾಟಕ, ಆಲ್ ದ ಬೆಸ್ಟ್ ಅಂತ. ಓ ಥ್ಯಾಂಕ್ ಯು ಸೋ ಮಚ್, ವಿ ಆರ್ ರಿಯಲಿ ಹ್ಯಾಪಿ ಟು ಮೀಟ್ ಯು ಹಿಯರ್, ಥ್ಯಾಂಕ್ ಯು. ಸುನೀಲ್ ಅವರೇ ಸಾರಿ, ಕ್ಷಮಿಸಿ, ನಾನು ಅವಾಗಲೇ ಹೇಳಿದೆ ಅವರಿಗೆ ಯಾರಿಗೂ ಕನ್ನಡ ಅರ್ಥ ಆಗ್ತಿರ್ಲಿಲ್ವಂತೆ, ಹಾಗಾಗಿ ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡಿದೆ ಅಷ್ಟೇ. ಇವಾಗ ಹೇಳಿ, ನೀವು ಮೊದಲು ತೆಲುಗು ಆ್ಯಕ್ಟ್ ಮಾಡಿದ್ದೀನಿ? ಇಲ್ಲ ಇಲ್ಲ, ನಾನು ಮೊದಲು ಆ್ಯಕ್ಟಿಂಗ್ ಶುರು ಮಾಡಿದ್ದೆ ಕನ್ನಡದಲ್ಲಿ. ತೆಲುಗು ಅವರು ಕನ್ನಡ ಅಂದರೆ ನಮ್ಮ ಬೆಂಗಳೂರಿಗೆ ಬಂದು ಆಡಿಷನ್ ಮಾಡಿದಾಗ ಅವರು 2 ಆಡಿಷನ್ ಮಾಡಿದ್ರು. ಲಾಸ್ಟ್ ಆಡಿಷನ್ ಕೊಟ್ಟಿದ್ದೆ ನಾನೇ, ಫೈನಲೈಸ್ ಆಗಿದ್ದು ನಾನೇ. ಆ್ಯಂಡ್ ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡೋದು ತಪ್ಪು ಅಂತ ನಂಗೆ ಅನ್ನಿಸ್ಲಿಲ್ಲ. ಆ್ಯಂಡ್ ಕನ್ನಡ ಪ್ರತಿಭೆ ಬೇರೆ ಭಾಷೆಯಲ್ಲೂ ಬೆಳೀತಿದೆ ಅನ್ನೋದು ಖುಷಿ ಇತ್ತು. ಹಾಗಾಗಿ ಆಫರ್ ಬಂದಾಗ ನಾನು ಒಪ್ಕೊಂಡು ಹೋಗಿ ಆ ಸೀರಿಯಲ್ ಮುಗಿಸಿ ಬಂದೆ. ಯಾರೋ ಕೋಪ ಮಾಡ್ಕೊಂಡಿದ್ದಾರೆ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ? ನಿಮ್ಮ ಮೆಸೇಜ್ ಓದಿಲ್ಲ ಅಂತ ಕೋಪ ಮಾಡ್ಕೋಬೇಡಿ. ಎಸ್, ಕೆಲವರು ನಗ್ತಿದ್ದಾರೆ, ಖುಷಿ ಪಡ್ತಿದ್ದೀರಿ. ಆ್ಯಂಡ್ ನಾನು ಹೇಳಿದ್ದೇನಾದರೂ ನಿಮಗೆ ತಪ್ಪು ಅಂತ ಅನ್ಸಿದ್ರೆ ಅಥವಾ ನಿಮ್ಗೆ ಬೇಜಾರಾಗಿದ್ದರೆ
ದಯವಿಟ್ಟು ಕ್ಷಮಿಸಿ, ನನ್ನ ಅಭಿಪ್ರಾಯ ಮಾತ್ರ ಶೇರ್ ಮಾಡಿದೆ ಅಷ್ಟೇ. ತೆಲುಗು ಮಾತಾಡಿನ ಈಗಲೇ ಇಂಗ್ಲಿಷ್ ಕನ್ನಡ ಮಾತಾಡಿದ್ರೆ ಎಲ್ಲರೂ ಬೈತಾ ಇದ್ದೀರಾ, ಇನ್ನು ನಾನು ತೆಲುಗು ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ಎಲ್ಲರೂ ಹೊಡಿಯಕ್ಕೆ ಶುರು ಮಾಡ್ಬಿಡ್ತೀರ ನನಗೆ. ನಾನು ತೆಲುಗು ಆಕ್ಟರ್ ಅಲ್ಲ, ಕನ್ನಡ ಆಕ್ಟರು. ಸೊ ಇಲ್ಲಿಂದ ನಾನು ಬೇರೆ ಊರಿಗೆ ಹೋಗಿ ನಾನು ಆಕ್ಟ್ ಮಾಡಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರೂ ಲೈವ್ಗೆ ಬಂದು ಶೇರ್ ಮಾಡಿದ್ರಿ, ಕಮೆಂಟ್ಸ್ ಕೊಟ್ರಿ, ಆದಷ್ಟು ಎಲ್ಲರ ಮೆಸೇಜ್ಗೂ ರಿಪ್ಲೈ ಮಾಡಿದ್ರಿ. ಅಯ್ಯೋ ಹೌದಾ, ಓಕೆ. ಆ್ಯಂಡ್ ಈ ಸಿನಿಮಾ ನೀವು ಯಾಕೆ ನೋಡಬೇಕು ಅಂತ ಅಂದರೆ, ಈ ಸಿನಿಮಾಲಿ ಯೂಶಲಿ ಈಗ ಎಲ್ಲರೂ ಮಾತಾಡೋದೇ ಹಾಗೆ, ಅಯ್ಯೋ ಆ ಹುಡುಗನ ನೋಡಿದ್ಯಾ ಎಷ್ಟು ಕೋಪ ಅಂತ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತ ಅನ್ಕಣೆ ಅಂತ ಡಿಸ್ಕಸ್ ಮಾಡ್ತೀರಿ. ಸೊ ಅದೇ ರೀತಿ ಅದೇ ಪಾತ್ರ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್. ಸೊ ಅವರಿಗೆ ಕೋಪ ಕಮ್ಮಿ ಮಾಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ, ಆ್ಯಂಡ್ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ದೆನ್ ಅದು ಒಂದು ಲೆವೆಲ್ಗೆ ಹೋದ್ಮೇಲೆ ಅದು ಅಷ್ಟೇ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಧರ್ಮರಾಜ ಅವರೇ, ತುಂಬ ಖುಷಿಯಾಯಿತು, ಶುಭವಾಗಲಿ ಅಂತ ಕೋರ್ತಿದ್ದೀರಿ. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಅನುಪಮ ಮೇನ್ ಥಿಯೇಟರು. ಸೊ ನೀವು ಅಲ್ಲಿಗೆ ಬಂದು ಸಿನಿಮಾ ನೋಡಿ, ಆ್ಯಂಡ್ ನೀವು ಫಸ್ಟ್ ಶೋಗೆ ಬರೋದಾದರೆ ನಿಮ್ಮ ಜೊತೆ ನಾವು ನೋಡ್ತೀವಿ. ಹಾಯ್ ಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾವು ಬೆಂಗಳೂರಿಂದ ಕತೆ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗುತ್ತೆ, ಬಟ್ ನಾವು ಶೂಟಿಂಗ್ ಫಸ್ಟ್ ಶುರು ಮಾಡಿದ್ದು ಚಿಕ್ಕಮಂಗ್ಳೂರಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಪ್ರತಿ ದಿನ ನಾವು ನೈಟ್ ಎಫೆಕ್ಟ್ ಅಲ್ಲೇ ಶೂಟಿಂಗ್ ಮಾಡಿರೋದು. ಚಳಿ ಅಂದ್ರೆ ನಂಗೆ ಓಡೋಗ್ತಿರ್ತೀನಿ ನಾನು. ಬಟ್ ನಾವು ಶೂಟ್ ಮಾಡಿದ್ದೆ ಡಿಸೆಂಬರ್ ತಿಂಗಳಲ್ಲಿ, 3 ದಿನ ಅಂತೂ ಎಕ್ಸಾಕ್ಟ್ಲಿ ಕಿಡಿ ಅಂತಂದ್ರೆ ನಾವು ಕೆಂಡ ಇಟ್ಕೊಂಡೆ ಹಿಂಗೆ ಕೂತಿದ್ವಿ, ನಾವು ಫುಲ್ ಚಳಿ ತಡೆಯೋದಕ್ಕಾಗತ್ತೆ. ಅಂಡ್ ಲಿಟ್ರಲಿ ಒಂದು 15-20 ದಿನ ಡಾಬಾ ಶೂಟ್ ಮಾಡಿದ್ವಿ, ಬಿಕಾಸ್ ಕತೆ ಇರೋದೇ ಅಲ್ಲಿ, ಟ್ವಿಸ್ಟ್ ಬರೋದೇ ಅಲ್ಲಿ. ಆ್ಯಂಡ್ ಅವಾಗಂತೂ ಪ್ರೊಡ್ಯೂಸರ್ ಸರ್ ಮಲ್ಲಿಕ್ ಸರ್ ಇರ್ಬೋದು, ನಾಗರಾಜ್ ಸರ್ ಇರ್ಬೋದು, ಆಮೇಲೆ ಚರಿತಾ ಮ್ಯಾಮ್ ಇರ್ಬೋದು, ಚರಿತಾ ಮ್ಯಾಮ್ ಮಲ್ಲಿಕ್ ಸರ್ ವೈಫ್, ಅವರು ತುಂಬ ಚೆನ್ನಾಗಿ ಎಲ್ಲೂ ನಮಗೆ ಏನಂತಾರೆ ಬೇಜಾರಾಗದಿರೋ ರೀತಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು, ಅವರು ತುಂಬ ಆ್ಯಕ್ಟಿವ್, ಅವರು ತುಂಬ ಓವರ್ ಆ್ಯಕ್ಟಿವ್ ಅವರು. ಆ್ಯಂಡ್ ಅವರು ನಗ್ತಿರ್ತಾರೆ, ಎಲ್ಲರೂ ನಗಿಸ್ತಿರ್ತಾರೆ. ಆ್ಯಂಡ್ ಇನ್ನು ಏನು ಹೇಳಬೇಕು, ನಾ ಹೇಳೋದಕ್ಕೆ ತುಂಬ ಇದೆ, ಬಟ್ ಇವಾಗ ನನಗೆ ಶೇರ್ ಮಾಡೋದಕ್ಕೆ ಏನು ಗೊತ್ತಾಗ್ತಿಲ್ಲ. ಸೊ ಟೀಮ್ ಜೊತೆ ಅಂತೂ ಕೆಲಸ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಬೆಂಗಳೂರಿಂದ ನಾವು ಚಿಕ್ಕಮಗಳೂರಿಗೆ ಟ್ರಾವೆಲ್ ಮಾಡುವಾಗ ಆಲ್ಮೋಸ್ಟ್ ಹಾಫ್ ಡೇ ಟ್ರಿಪ್ ಅನ್ನೋ ಥರ ಇತ್ತು ಅಷ್ಟೇ. ಬಟ್ ಅಲ್ಲಿಗೆ ಹೋದ್ಮೇಲೆ ಮಳೆ ಶುರು ಆಗೋಯ್ತು, ಆ್ಯಂಡ್ ಶೂಟಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು ಅಂದ್ಕೊಂಡಿದ್ದ ಹಾಗೇ ನೆಕ್ಸ್ಟ್ ಡೇ ಸ್ಟಾಪ್ ಆಗೋಯ್ತು. ಸೊ ಶೂಟಿಂಗಿಗೆ ಏನೂ ಹಿಂಸೆ ಆಗಲಿಲ್ಲ. ಆಮೇಲೆ ಸೆಟ್ ವರ್ಕ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರ ಹೆಸರು ಕುಲಕರ್ಣಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೆಟ್ ತುಂಬ ಚೆನ್ನಾಗಿದೆ. ಸೆಟ್ ಅಂತ ನನಗೆ ಗೊತ್ತೇ ಆಗಲಿಲ್ಲ ಒಂದು 2-3 ದಿನ, ಹೇಳಿದ ಮೇಲೆ ಗೊತ್ತಾಗಿದ್ದು. ಬಿಕಾಸ್ ಈ ಸೆಟ್ ಪ್ರಿಪೇರ್ ಮಾಡೋಕ್ಕೂ ಮುಂಚೆ ಏನು ಫೋಟೋ ತೋರಿಸಿದ್ರು ಅವಾಗ ಗೊತ್ತಾಯಿತು ನನಗೆ ಇದೆಲ್ಲ ಪ್ರಿಪೇರ್ ಮಾಡಿದ್ದು ಅಂತ. ದಾಬಾ ಸೆಟ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ಆ್ಯಂಡ್ ಮೂವಿಗೆ ಪ್ಲಸ್ ಪಾಯಿಂಟ್ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಿ, ಗೊತ್ತಾಯ್ತು. ಓ ಹಾಯ್ ಅವಿ, ಹಿ ಇಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಏ ಅವಿನಾಶ್, ಪ್ಲೀಸ್ ಡು ಕಮ್ ಆನ್ ಅಕ್ಟೋಬರ್ 6th. ಆಯ್ತಾ? ತುಂಬ ಖುಷಿ ಆಯಿತು. ಆ್ಯಂಡ್ ಕನ್ನಡ ಫೇವ್ರೆಟ್ ಹೀರೋ ಯಾರು ಅಂದರೆ ಸುದೀಪ್ ಸರ್. ಸುದೀಪ್ ಸರ್ ಇಷ್ಟ, ಯಶ್ ಸರ್ ಇಷ್ಟ, ದರ್ಶನ್ ಸರ್ ಇಷ್ಟ, ಎಲ್ಲರೂ ಇಷ್ಟ ನನಗೆ. ಆ್ಯಂಡ್ ಮುಂದಿನ ವಾರ ಮತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಭೇಟಿಯಾಗೋದಕ್ಕೆ ಬರ್ತೀನಿ, ಚಿತ್ರಲೋಕ ಪೇಜಲ್ಲಿ ಮಾತಾಡೋದಕ್ಕೆ ಬರ್ತೀನಿ. ಆ್ಯಂಡ್ ತಪ್ಪದೇ ನೀವು ಎಲ್ಲರೂ ಆದಷ್ಟು ಬೇಗ ಲೈವ್ಗೆ ಬನ್ನಿ, ಆ್ಯಂಡ್ ಈ ವಿಷಯನ ಎಲ್ರಿಗೂ ಶೇರ್ ಮಾಡಿ, ಸಿನಿಮಾ ನೋಡಿ, ಆ್ಯಂಡ್ ಬುಕ್ ಮೈ ಶೋ ಅಲ್ಲಿ ನೀವು ಲೈಕ್ ಮಾಡಿ. ಆ್ಯಂಡ್ ಯೆಸ್, ಐ ವುಡ್ ಲೈಕ್ ಟು ವಾಚ್ ದಿಸ್ ಮೂವಿ, ಯೆಸ್ ಅನ್ನೋ ಅಂತ ಇದೆ, ಪ್ಲೀಸ್ ಯೆಸ್ ಅಂತ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಮೆಸೇಜ್ನ ಓದಿಲ್ಲ ಅಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬರ್ತೇನಲ್ಲ ಅವಾಗ ಓದ್ಬಿಟ್ಟು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.